ನಾವು ಟಕ್ಕಂತ ಓಡ ಕಂಪ್ಲೇಂಟ್ ಮಾಡ್ತಾರೆ ಸಶಿಲ್ದರ್ ಹೇಳಿದ್ರಲ್ಲ ಎಲ್ಲಿ ಫ್ಲೇವರ್ ಮಾಡೋರು ಇವರು ನಾಲ್ಕು ಗುಂಟೆಯಲ್ಲಿ ತಂಗೊಳ್ಳಿ ಬಿಡಿ ಸರ್ ರೇಟಿಂಗ್ ಅಲ್ಲಿ ನಾಲ್ಕು ಗುಂಟೆಯಲ್ಲಿ ಎಲ್ಲಿ ಫ್ಲೇವರ್ ಮಾಡಿದ್ದಾರೆ ಇಲ್ಲಿ ಸಾಬ್ರ ನಾವು ಈಗ ಇವರು ರಿಪೋರ್ಟ್ ಕೊಟ್ಟಿದ್ದಾರಲ್ಲ ಸರ್ ನಾಲ್ಕು ಗುಂಟೆಯಲ್ಲಿ ಎಲ್ಲಿ ಇವರು ಕಾಲುವೆ ಮಾಡಿದ್ದಾರೆ ಸರ್ವೆ ನಂಬರ್ 83 ರಲ್ಲಿ ಸಾರ್ವಜನಿಕ ಓಡಾಡಕ ರಸ್ತೆ ಅನ್ಬಿಟ್ಟು ಎಲ್ಲಿ ಕಾಲುವೆ ಮಾಡಿದ್ದಾರೆ ಫ್ಲೇವರ್ ಎಲ್ಲಿ ನಿರ್ಮಾಣ ಮಾಡಿದ್ದಾರೆ ಹೌದಾ ಫ್ಲೇವರ್ ಎಲ್ಲಿ ಕಟ್ಟೆ ಮಾಡಿ ನಿರ್ಮಾಣ ಮಾಡಿದ್ದಾರೆ ತೋರಿಸ್ಲಿ ತೋರಿಸ್ ಬ್ರಿಡ್ಜ್ ಯಾವಾಗ ಆಗಿರೋದು ಅದು ಬ್ರಿಡ್ಜ್ ಅದು ನಾಲ್ಕು ಗುಂಟೆ ಬ್ರಿಡ್ಜ್ ಎಷ್ಟು ನಾಲ್ಕು ಗುಂಟೆ ಬ್ರಿಡ್ಜ್ ಒಳಗಡೆ ಪೈಪ್ ಹಾಕ್ಬಿಟ್ಟಿದ್ದಾರೆ ಸರ್ ಇಲ್ಲಿ ಪೈಪ್ ಹಾಕಿದ್ದಾರೆ ಒಳಗಡೆ ಪೈಪ್ ಹಾಕೊಂಡು ಮಾಡಿದ್ದಾರೆ ಸರ್ ಈ ತರ ಇದು ಬರೀ ಮೋರಿ ಅಷ್ಟೇನೆ ಬ್ರಿಡ್ಜ್ ಅಲ್ಲ ಇದು ಎಷ್ಟು ಗುಂಟೆ ಬರುತ್ತೆ ಏ ಎಜ್ಜಾಕ್ ಎಜ್ಜಾಕಪ್ಪ ರಾಜಪ್ಪ ಎಜ್ಜಾಕ ಅಂಬೇಡ್ಕರ್ ಭವನಕ್ಕೆ 10 ಗುಂಟೆ ಮಂಜೂರಾತಿ ಮಾಡಿ ಅಂತ ಸಮಾಜ ಕಲ್ಯಾಣಕ್ಕೆ ಲೆಟರ್ ಕೊಟ್ಟಿದ್ರಿ ತಹಸೀಲ್ದಾರ್ ಸಾಹೇಬರು ಡೈರೆಕ್ಷನ್ ಕೊಟ್ರು ನಮ್ಗೆ ತಹಸೀಲ್ದಾರ್ ಸಾಹೇಬರು ಹೇಳಿದ್ರು ನಮ್ಮ ಫಲಕ ಹಾಕ ಕೇಳಿದ್ರು ತಹಸೀಲ್ದಾರ್ ಪ್ರಕಾರ ನಾವು ನಮ್ಮ ಫಲಕ ಹಾಕಿದ್ದೀರಿ ಕಾನೂನು ಅಡಿಲಿ ನಾವು ಇದ್ದೀರಿ ಮಾಜಿ ಸೈನಿಕರೇ ನಾವೇನಿದಿಲ್ಲ ನಾವು ಮಾಜಿ ಸೈನಿಕರೇ ನಾವು ಕಾರ್ಗಲ್ ಯುದ್ಧದಲ್ಲಿ 3 ತಿಂಗಳು ಯುದ್ಧ ಮಾಡ್ಬಂದಿರೋ ನಾನು ನಾನೇನು ಸುಮ್ನೆ ಹೋಗ್ಬೇಕು ನೀವು ಟಿವಿ ಅಲ್ಲಿ ನೋಡಿದ್ದೀರಾ ಅಷ್ಟೇ ಕಾರ್ಗಲ್ ಯುದ್ಧ ನಾನು ಮಾಡ್ಬಂದಿರೋ ನಾನು ಅದು ನಿಮ್ಮ ಮೇಲೆ ಗೌರವ ಮೋರಿ ಮಾಡ್ಕೊಳಕ್ಕೆ ರೋಡ್ ಮಾಡ್ಕೊಳಕ್ಕೆ ನಾವೇನು ಹೇಳಿಲ್ಲ ಇದಕ್ಕೆ ಮೋರಿ ಕಟ್ಟಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ ಅಂತ ಕೊಟ್ಟಿರೋದು ಅಷ್ಟೇ ಅವ್ನು ರೋಡ್ ಮಾಡ್ಕೆ ಇದು ಮಾಡ್ಕೊಳಕ್ಕೆ ಅಂತ ನಾವು ಹೇಳಕ್ ನಾಲ್ಕು ಗುಂಟೆ ಹೋಗಿ ಅರ್ಧ ಗುಂಟೆ ಇದೊಂದು ಹಾಕಿ ಟೋಟಲ್ ಸ್ಟೇಷನ್ ಸರ್ವೆ ಆಗೋವರೆಗೂ ಇದು ಕೊಟ್ಟಿ ಕಾಂಪ್ಲಿಕೇಟೆಡ್ ಮುಗಿಯೋಲ್ಲ ಇವ್ರು ಅಂಬೇಡ್ಕರ್ ಭವನಕ್ಕೆ ಏನಕ್ಕೆ ಗೊತ್ತಾದ್ರೆ ಇದನ್ನು ಪೆಂಡಿಂಗ್ ಇಟ್ಕೊಂಡು ಸರ್ವೆ ಆಗಿಲ್ಲ ಸರ್ವೆ ಆಗಿಲ್ಲ ಸರ್ ರಾಜಕಾಲುವೆ ಒತ್ತುವರಿ ಆಗಿದೆ ಅಂತ ನಾವು ಹೇಳ್ತಾ ಇದ್ವಿ ಪದೇ ಪದೇ ಆಮೇಲೆ ನಿಮ್ ಕಣ್ ಮುಂದೆ ನೋಡಿ ಈಗ ನೀವು ನಾವ್ ಹೇಳದಲ್ಲ ಸರ್ವೆ ತೋರಿಸಿ ಎಲ್ಲ ಯಾವ್ದೋ ತೆಗೀರಿ ಯಾವ್ದೋ ಬೇಡ ಹೇಳ್ಬೇಡ್ರಿ ನೂರ 137 ಕೋಟಿ ಆಸ್ತಿ ಮಾರಿದ್ಯಾ ಇದನ್ನು ಮಾರಿದ್ಯಾ ನಿಂಗ್ ಇದು ಸಾಲ್ದ ಅಂತ ಸರ್ಕಾರಿ ಜಗ ಬೇಕನ್ನಯ್ಯ ಸಾಲ್ದ ಏನು ಗತಿಯಲ್ಲ ಜನಾಂಗಕ್ಕಾಗಿ ನಾನು ಹೋರಾಟ ಮಾಡ್ತಾ ಇರೋದು ಅಧಿಕಾರಿಗಳು ಬಂದವರು ಅದೇನು ಮಾತಾಡ್ತಾ ಇಲ್ಲ ಅಂಬೇಡ್ಕರ್ ಮುಂದೆ
ನಮ್ಮ ಜೀವನಗಳು ಸಿಟ್ ಮನೆಗಳೆಲ್ಲ ಇದೆಯೋ ನಮ್ಮ ಅಪ್ಪನ ಕಟ್ಟರ ಮನೆ ನಿಮ್ಮಂತವ್ರು ಕೋಟಿ ಕೋಟಿ ಆಸ್ತಿ ಇದ್ರು ಸರ್ಕಾರಿ ಜಾಗದಾಗ ಬಾಚ್ಕೊಂಡು ಹೋಗ್ತಿದ್ರ ಭಾವನಕ್ರೆ ನಾನು ಕೇಳ್ತಾ ನೀನ್ ಪಾಯಕ್ಕ ಮುಂಚೆ ನಾವು ಹೋರಾಟ ಇದ್ದು ನೀನ್ ಪಾಯಕ್ಕ ಮುಂಚೆ ನಾವು ಹೋರಾಟ ಇದೆ ನಮಗೆ ಸಂತೋಷ ನಿಮ್ಮ ಅಪ್ಪನ ಆಸ್ತಿ ಇದು ಸರ್ಕಾರ ಊರ್ ಜನರಿಗೆ ಸೇರಿದ್ದು ಊರ್ ಜನರು ಸೊತ್ತಿದ್ದು ಸ್ವಲ್ಪ ಬಿಟ್ಬಿಡೋಣ ಸತ್ ಬಿಟ್ಬಿಟ್ಟು ಬಿಡೋಣ ಬಿಟ್ಬಿಟ್ಟು ಬಿಡ ಅಲ್ಲ ಏನೇ ಆಗಿದೆ ಬಾಬಾ ಅಂತ ಇದೆ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಬಂದು ಸರ್ವೆ ಮಾಡ್ಬಿಟ್ಟು ನಮ್ಮ ಹುಡುಗರ ಮೇಲೆ ನಮ್ಮ ಸಮುದಾಯದವ್ರ ಮೇಲೆ ದಬ್ಬಾಳಿಕೆ ಮಾಡಕ್ ಬಂದಿಲ್ವಾ ಇದು ಪಿಡಿಒ ರಿಪೋರ್ಟ್ ಅವರೇ ರಾಜಕಾಲುವೆ ಮೇಲೆ ಕಟ್ತಿದ್ದಾರೆ ಅಮೌಂಟ್ ಬಾ ನೀವು ಏನೋ ಮಾತಾಡೋಕ್ಕಿದ್ರೆ ಪಿ ಡಿ ಹತ್ರ ಮಾತಾಡ್ಬೇಕು ಇಲ್ಲ ಟೇಷನ್ ಹತ್ರ ಬಂದು ಸಾಲು ಮಾಡ್ಕೊಬೇಕು ಇಲ್ಲಿ ಕಟ್ಟಂಗಿಲ್ಲ ಸರಿನಾ ಪಂಚಾಯತಿಂದ ಟೇಷನ್ ಕೊಟ್ಟಿದ್ದಾರೆ ಇಲ್ಲಿ ಕಟ್ಟಿದ್ರೆ ನಾವು ತಿಕ್ತಾ ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ತಗೊಂಡೋಗಿ ಇಟ್ಕೊಂಬಿಡ್ತೀವಿ ನನ್ನ ಹೆಸರು ಶರೀಫ್ ಅಂತ ಶರೀಫ್ ಅಂತ ಯಾರಿಗೆ ಓನರ್ ಯಾರು ಕಟ್ಟಿರೋ ಬಿಲ್ಡಿಂಗೋ ಕಟ್ಟಂಗಿಲ್ಲ ಪಿ ಡಿ ಒ ಕೊಟ್ಟವ್ರೆ ಪಿ ಡಿ ಒ ಹತ್ರ ಪಂಚಾಯತಿಯಲ್ಲಿ ತೀರ್ಮಾನ ಆಗಬೇಕು ನಿಮ್ಮದಾದ್ರೂ ನೀವು ಕಟ್ಕೊಳ್ಳಿ ರಾಜಕೀಯ ಸರ್ಕಾರದ ಸರ್ಕಾರಕ್ಕೆ ಬಿಟ್ಕೊಡಿ ತಿರ್ಗಿ ಏನು ಯಾರು ಬಂದು ಕಟ್ತಿದಾರಂದ್ರೆ ನಾವು ಯಾರು ನೀವು ಕೆಲಸಗಾರ ಯಾರಿದ್ರೆ ಎಲ್ಲರೂ ಕರ್ಕೊಂಡೋಗ್ಬಿಡ್ತೀವಿ ಆಮೇಲೆ ನಮ್ಗೆ ಗೊತ್ತಿಲ್ಲ ಸರ್ ನಾವು ಕೆಲ್ಸಕ್ಕೆ ಬಂದಿದ್ದೀವಿ ಅಂತೇಳಿ ನಾವು ಹೇಳ್ಬಿಟ್ಟು ಹೋಗಿದ್ದೀವಿ ಸರಿನಾ ಹ್ಞೂ ಹೇಳ್ಬಿಡು ಎಲ್ಲರಿಗೂ ನಿಮ್ಮ ಓನರ್ ಬಂದ್ರಾಗನ ಕೆಲಸದಿಂದ ಬಂದಿದ್ದಾರೆ ಹೇಳ್ಬಿಟ್ಟು ಹೋಗಿದ್ದಾರೆ ಪಂಚಾಯತಿಯಲ್ಲಿ ತೀರ್ಮಾನ ಮಾಡ್ಕೊಬೇಕು ಇಲ್ಲ ಪೊಲೀಸ್ ಸ್ಟೇಷನ್ ಬಂದು ಪಂಚಾಯತ್ ಪಿ ಡಿ ಒನ್ ಕರೆಸ್ತೀವಿ ಮಾತಾಡಿಕೊಂಡು ತೀರ್ಮಾನ ಅದನ್ನು ಕಟ್ಕೊಳ್ಳಿ ಇದ ನೀವು ಕಟ್ತಾ ಇರೋದು ಈಗ ಯಾರಿಗೆ ಕಟ್ತಾ ಇರೋರು ಯಾರು ಎಲ್ಲ ಹೇಳಿ ನೀ ತಾನೆ ಹಾಂ ಆಮೇಲೆ ಓನರ್ ಹೇಳಿದ್ರು ನಾವು ಕಟ್ತಾ ಇದೀವಿ ಅಂದರೆ ಕಟ್ತಾ ಇರೋರನ್ನ ಕರ್ಕೊಂಡು ಹೋಗೋದು ಓ ಸರ್ವೆ ನಂಬರ್ ಒಂದರಲ್ಲಿ ಪೈಕಿ 1 ಎಕರೆ 16 ಗುಂಟೆಯಲ್ಲಿ ಅಂಬೇಡ್ಕರ್ ಭವನಕ್ಕೆ ಮಂಜೂರಾತಿ ಮಾಡಿಕೊಡಿ ಅಂತ 10 ಗುಂಟೆ ಮನವಿ ಕೊಟ್ಟಿದ್ರಿ ಗ್ರಾಂಡ್ ಕಚೇರಿ ತಾಲೂಕು ಆಫೀಸು ಇಒ ಅವ್ರಿಗೆ ಈ ಆರ್ ಐ ಸಾಹೇಬ್ರಿಗೆ ಸೆಕ್ರೆಟ್ರಿಗೆ ವಿಚಾರದ ಸಾಹೇಬ್ರು ಹೇಳಿದಂಥ ವಿಚಾರದಲ್ಲಿ ನಾವು ಜಾಗವನ್ನು ಸರ್ವೆ ಮಾಡಿಕೊಡ್ತೀರಿ ಸರ್ವೆ ಮಾಡಿಕೊಟ್ಟು 10 ಗುಂಟೆ ಮಂಜೂರಾತಿ ಮಾಡ್ತೀನಿ ಅಂತೇಳಿ ಸರ್ವೆ ಮಾಡಿದ್ರು ಸರ್ವೆ ಮಾಡಿದ್ರೂ ನಾವು ಸಾಹೇಬ್ರು ಬಂದು ನಮ್ಮ ಫಲಕ ಹಾಕಕ್ಕೆ ಹೇಳಿದ್ರು ಹಾಕಿದ್ದೆ ಸಾಹೇಬ್ರ ಮುಖಾಂತರ ನಾವು ನಮ್ಮ ಫಲಕ ಹಾಕಿದ್ರಿ ಎಷ್ಟೇ ಸರಿ ಇವರಿಗೆ ನೋಟಿಸ್ ಕೊಟ್ಟರು ಎಷ್ಟೇ ಸರಿ ಬಾರಿ ಬಂದು ಹೇಳಿದ್ರು ದೌರ್ಜನ್ಯವಾಗಿ ನಮ್ಮ ಮೇಲೆ ನಾವು ಅಂಬೇಡ್ಕರ್ ಭವನಕ್ಕೆ ಹಾಕಿರುವಂಥ ಜಾಗದಲ್ಲಿ ಬಂದು ಒತ್ತುವರಿಗಳು ಮಾಡಿಕೊಂಡು ಮನೆಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಸರ್ ರಾತ್ರಿ ರಾತ್ರಿ ಪ್ಯಾಸ್ಟಿಂಗ್ಗಳು ಮಾಡೋದು ರಾತ್ರಿ ರಾತ್ರಿ ಗೋಡೆಗಳು ಕಟ್ಟೋದು ನಾವೇನಾರ ಕೇಳೋಕ್ಕೋದು ಏಕಾಏಕಿ ಬಂದು ನಮ್ಮ ಮೇಲೆ ಜಗಳಕ್ಕೆ ಬಂದು ನಮ್ಮ ಮೇಲೆ ಇಲ್ಲಿದಲ್ಲಿ ಸಲ್ಲಪ್ಪಗಳಲ್ಲಿ ಕಂಪ್ಲೇಂಟ್ ಮಾಡೋದು ಆ ಥರ ಮಾಡ್ತಾರೆ ಸರ್ ತುಂಬ ದಿನದಿಂದ ನಾವು ಅಧಿಕಾರಿಗಳಿಗೆ ಹೇಳಿದ್ರಿ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ನೋಡ್ತಾರೆ ತಿರ್ಗಾ ಮಾಡ್ತೀನಿ ಅಂತಾರೆ ತಿರ್ಗಿ ನೋಟಿಸ್ ಕೊಟ್ಟಿದ್ದೀನಿ ಅಂತಾರೆ ಮೊನ್ನೆ 3 ದಿನದಲ್ಲಿ ಹೋಗಿ ನಾವು ಎಮ್ರೆ ಗ್ರಾಮ ಪಂಚಾಯತಿ ಪಿ ಡಿ ಒ ಅವರಿಗೆ ಗನ್ಮಕ್ಕೆ ತಂದಿದ್ರಿ ಸರ್ ಈ ಥರ ಹೇಳಿದ್ರು ನೈಟ್ ನೈಟು ಗೋಡೆಗಳು ಕಟ್ಕೊಂಡು ನಾವು ಅಂಬೇಡ್ಕರ್ ಭವನಕ್ಕೆ ಹಾಕಿರೋ ಜಾಗದಂತಲ್ಲಿ ಒತ್ತುವರಿಗಳು ಮಾಡ್ಕೊಂಡು ಮನೆಗಳು ನಿರ್ಮಾಣ ಮಾಡ್ತಾಯಿದ್ದಾರೆ ಸರ್ ನೀವು ಬಂದು ಅದನ್ನು ತಡೆ ಹಿಡೀರಿ ಅಂತ ಹೋಗಿ ನಾನು ಪಿ ಡಿ ಒ ಸಾಹೇಬ್ರು ಮನವಿ ಮಾಡಿದೆ ಸರಿ ಅದರಂತೆ ಮನವಿ ಪ್ರಕಾರ ನಮ್ಗೆ ಇವಾಗ ಪೊಲೀಸ್ ಸ್ಟೇಷನ್ಗೆ ತಿರ್ಗಾ ಆರ್ ಐ ಸಾಹೇಬ್ರಿಗೆ ಡಿ ಟಿ ಸಾಹೇಬ್ರಿಗೆ ಗಮನಕ್ಕೆ ತಂದು ಅವರು ಸ್ಪಾಟ್ ಮಜರ್ ಮಾಡಿ ಯಾವುದೇ ಕಾರಣಕ್ಕೂ ಏನು ಕಾಮಗಾರಿ ನಡೀಬಾರ್ದು ಇಲ್ಲಿ ಅಂಥೇಳಿ ಸ್ಟಾಪ್ ಮಾಡಿ ಹೋಗಿದ್ದಾರೆ ಸರ್ ಇಷ್ಟು ಮನವಿ ನಾವು ಎಲ್ಲ ರೀತಿಯೂ ಡಿ ಸಿ ಸಾಹೇಬ್ರಿಗೂ ಹೋಗಿದ್ದೀರಿ ಮನವಿ ಕೊಟ್ಟಿದ್ದೀರಿ ನಮಗೆ ಮಂಜೂರಾತಿ ಮಾಡಿ ಅಂತ ಸಮಾಜ ಕಲ್ಯಾಣದಿಂದನೂ 10 ಗುಂಟೆ ಮಂಜೂರಾತಿ ಮಾಡಿ ಅಂತೇಳಿ ತಹಸೀಲ್ದಾರ್ ಸಾಹೇಬ್ರಿಗೂ ಡೈರೆಕ್ಷನ್ ಕೊಟ್ಟಿದ್ದಾರೆ ಅವರಂತೆ ನಾವು ನಮ್ಮ ಫಲಕ ಬೋಲ್ಡ್ ಇಲ್ಲಿ ಹಾಕಿದ್ದೀರಿ ಸರ್ ಇಲ್ಲಿ ಜಾಗದ ಸರ್ವೆ ನಂಬರ್ 84/3 ಅವರು ಜಾಗ ನಾವಿರುವಂಥ ಜಾಗ ಕಾಡಗ್ರಾರ ಗಡಿ ಸರ್ವೆ ನಂಬರ್ 1 ಪೈಕಿ ಜಾಗ ಅಂಟಿಕೊಂಡಿರೋದ್ರಿಂದ ರಾಜಕಾಲುವೆ ಪಕ್ಕ ಅವರ ಜಮೀನಲ್ಲಿ ರಾಜಕಾಲುವೆ ಇರೋದು ನಾವು ಅಂಬೇಡ್ಕರ್ ಭವನಕ್ಕೆ ನಾವು ಸರ್ವೆ ನಂಬರ್ 1 1 ಎಕರೆ 16 ಗುಂಟೆ ಇದೆ ಅಂತೇಳಿ ಸರ್ವೆ ಹಾಕಿ ಕೇಳಿದ್ದು 10 ಗುಂಟೆ ಮಂಜೂರಾತಿ ಮಾಡಿ ಅಂತ ಮನವಿ ಕೇಳಿದ್ದು ಆ ಜಾಗಗಳಲ್ಲಿ ಒತ್ತುವರಿ ಮಾಡಿಕೊಂಡು ಅಂಗಡಿಗಳು ನಿರ್ಮಾಣ ಮಾಡಿಕೊಂಡು ಈ 3 ತಿಂಗಳು ಹಿಂಚೆ ನಿರ್ಮಾಣ ಮಾಡಿಕೊಂಡು ಗೃಹಪ್ರವೇಶನೇ ಮಾಡಿಬಿಟ್ಟಿದ್ದಾರೆ ಸರ್ ತುಂಬ ಸರಿ ಅಧಿಕಾರಿ ಗಮನಕ್ಕೆ ತಂದ್ರು ಬರ್ತಾ ಇದ್ರು ಹೋಗ್ತಾ ಇದ್ರು ಬಿಟ್ಟರೆ ಅದ್ರ ಬಗ್ಗೆ ಗಮನ ತಗೊತಾ ಇಲ್ಲ ಅಧಿಕಾರಿಗಳನ್ನು ಅವ್ರ ಅಧಿಕಾರಿಗಳು ಎಲ್ಲ ಇನ್ನು ಮೇಲೆ ಸ್ಟ್ರಿಕ್ಟಾಗಿ ತೊಗೊಂಡು ನಮ್ಗೆ 10 ಗುಂಟೆ ಭವನಕ್ಕೆ ಮಂಜೂರಾತಿ ಮಾಡ್ಕೊಬೇಕಂದ್ರೆ ಈ ಮುಖಾಂತರ ಮನವಿ ಮಾಡ್ತಾಯಿದ್ದೀವಿ ಸರ್ ನಾವು ಸರ್ ನಾವು ಯಾವುದೇ ಕಾರಣಕ್ಕೂ ಬಾಬಾ ಸಾಹೇಬ್ರು ನೆರಳಲ್ಲಿ ಬೆಳೆದಿರುವಂಥ ಹುಡುಗರು ಸರ್ ನಾವು ಯಾವ ಕಾರಣಕ್ಕೂ ಬಾಬಾ ಸಾಹೇಬ್ರಿಗೆ ಅಗೌರವ ಕೆಲಸ ನಾವು ಮಾಡಲ್ಲ ನಮಗೆ ಇವರು ಬಂದು ಅವರು ಜನರಲ್ ಆಗಿರೋದ್ರಿಂದ ನಾವು ಎಸ್ ಸಿ ಆಗಿರೋದ್ರಿಂದ ಬಂದವರು ನೀವು ಈ ಥರ ಎಂಜಲ್ ಕಾಸಿಗೆ ಬರ್ತಾ ಇದ್ದೀರಾ ನಮ್ಗೆ ಎಂಜಲ್ ಕಾಸಿಗೆ ಬಂದು ಇದು ಮಾಡ್ತಾ ಇರೋ ಯಾವುದೇ ಕಾರಣಕ್ಕೂ ನಾವು ಯಾವುದೇ ವಿಚಾರಕ್ಕೆ ಬಾಬಾ ಸಾಹೇಬ್ರು ನಾವು ಕೇಳ್ತಾರೆ ನಮ್ಮ ಸಮುದಾಯಕ್ಕೆ ಅಂಬೇಡ್ಕರ್ ಭವನ ಬೇಕು ದಿನರು ಮುಂಜಿ ಏನೇ ಒಂದು ಫಂಕ್ಷನ್ ಮಾಡ್ಕೊಂಡು ನಮಗೆ ಭವನ ಇಲ್ಲ ಅಂತೇಳಿ ಭವನ ಕೇಳೋಕ್ಕೆ ಮಾಡಿಕೊಳ್ಳೋ ಅಂತ ಹೇಳಿ ಒತ್ತುವರಿ ಇದು ಮಾಡಿದ್ದು ಸರ್ ಅದಕ್ಕೆ ಒತ್ತುವರಿ ಮಾಡ್ಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಸರ್ ಮುಂದೆ ಸರ್ ಇವಾಗ ಅಧಿಕಾರಿಗಳು ಆರ್ ಐ ಸಾಹೇಬ್ರು
ಗ್ರಾಮ ಸೇವಕರು ಡಿಟಿ ಸಾಹೇಬರು ಮತ್ತು ಪಂಚಾಯತಿ ಸಂಬಂಧಪಟ್ಟ ಪಿ ಡಿ ಒ ಸಾಹೇಬರು ಸೆಕ್ರೆಟರಿಗಳು ಇಷ್ಟು ಜನನೂ ಬಂದು ಅವ್ರ ಮುಂದೆನೇ ದಬ್ಬಳಿಕೆ ಮಾಡ್ತಾರೆ ನಮ್ಮ ಮುಂದೆ ಅಧಿಕಾರಿಗಳ ಮುಂದೆನೇ ದಬ್ಬಳಿಕೆ ಮಾಡುವಾಗ ನಾವು ಯಾವುದೇ ಕಾರಣಕ್ಕೂ ತಹಸೀಲ್ದಾರ್ ಸಾಹೇಬರು ಹೇಳಿದ ಮೇಲೆ ನಾವು ಈ ಜಾಗಕ್ಕೆ ಬರ್ತಾ ಇದ್ದಿಲ್ಲ ಸರಿ ಸರ್ವೆ ಮಾಡಿ ನಮಗೆ ಮಾಡಿಕೊಡ್ತಾರೆ ಅಂತ ಇವ್ರು ಸರ್ವೆ ಮಾಡಿದ್ರು ಇವ್ರಿಗೆ ನೋಟಿಸ್ ಕೊಟ್ಟರು ಇವ್ರಿಗೆ ಅದ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ರು ದೌರ್ಜನ್ಯ ಮಾಡಿ ಅಧಿಕಾರಿಗಳನ್ನೇ ದಂಡಿಸ್ತಾರೆ ಸರ್ ಇವರು ಅಧಿಕಾರಿಗಳನ್ನು ದಂಡಿಸ್ತಾರೆ ಇದೆ ಮಾಧ್ಯಮವರು ಬಂದಿದ್ದ ಮಾಧ್ಯಮರ ಮೇಲೇನೂ ಗಲಾಟೆಗಳು ಮಾಡ್ತಾರೆ ಇದರಿಂದ ನಾವು ಜಾಗದಲ್ಲಿದ್ದೀವಿ ಸರ್ ಈ ಜಾಗದಲ್ಲಿ ಸರ್ಕಾರಿ ಜಾಗ ಇದು ನಾಲ್ಕು ಗುಂಟೆ ಅವರು ಸೇತುವೆನೂ ಮಾಡಿಲ್ಲ ಸರ್ ಸುಮ್ಮನೆ ಕಣ್ಣು ಮುಂದೆ ಒಂದು 3-4 ಅಡಿ ಸೇತುವೆ ಮಾಡಿಕೊಂಡು ಅದನ್ನು ಸಾರ್ವಜನಿಕ ಓಡಾಡೋಕ್ಕೆ ಅಂತೇಳಿ ಖಾಸಗಿ ಲೇಔಟ್ ಅಪಾರ್ಟ್ಮೆಂಟ್ ಖಾಸಗಿ ಲೇಔಟ್ ಏನಿದೆ ರಾಜಶೇಖರ್ ನಾಯ್ಡು ಅನ್ನೋರು ಇದ್ದಾರೆ ಅವರಿಗೆ ಅನುಕೂಲ ಮಾಡಿಕೊಟ್ಟಕ್ಕೆ ನಮ್ಮ 10 ಗುಂಟೆ ಮಂಜೂರಾತಿ ಮಾಡಕ್ಕೆ ಹೇಳಿರುವ ಅವರು ಅಂಬೇಡ್ಕರ್ ಜಾಗದಲ್ಲಿ ಅವರು ಜಾಗ ರೋಡ್ ಮರುವಣ ಮಾಡೋಕ್ಕೆ ಹೇಳಿದ್ದಾರೆ ಅವರಿದ್ದಾರೆ ಈ ಗೋವಿಂದ ರೆಡ್ಡಿ ಹೌದು ಸರ್ ಏನು ಈ ಗೋವಿಂದ ರೆಡ್ಡಿ ಮಕ್ಕಳಿದ್ದಾರೆ ಈ ಗೋವಿಂದ ರೆಡ್ಡಿ ಮಕ್ಕಳು ಜಮೀನಲ್ಲಿ ಅವರು ಅಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ರಾಜಶೇಖರ್ ನಾಯ್ಡು ಅನ್ನೋರಿಗೆ ಅವರಿಗೋಸ್ಕರ ಈ ಬಿಲ್ಡರ್ ಸಪೋರ್ಟ್ಗೋಸ್ಕರ ಇವರು ನಮ್ಗೆ ನಮ್ಮ ಮೇಲೆ ದೌರ್ಜನ್ಯ ಮಾಡೋದು ಸರ್ ಅದು ಸರ್ ಅವ್ರು ಇರೀ ಇವಾಗ ಜಮೀನು ನಮ್ಮೂರಲ್ಲಿ ಜಮೀನು ಸರ್ ಅವರು ಇಡೀ ತುಂಬ ಕಡೆ ಜಾಗ ಇದೆ ಅವ್ರದ್ದು ಒಂದು ಜಾಗ ಅಲ್ಲ ತುಂಬ ಕಡೆ ಜಾಗ ಇದೆ ಮನೆ ಕಟ್ಟೋಕ್ಕೆ ಜಾಗ ಇದೆ ಹೇಳ್ತಾರೆ ನೆನ್ನೆ ಬಂದು ನಾನು ಮಾಜಿ ಸೈನಿಕ ನಾನು ಮನೆ ಕಟ್ಕೊಳಕ್ಕೆ ಗತಿ ಇಲ್ಲ ನಾನು ಮನೆ ಕಟ್ಕೊಳಕ್ಕೆ ಬಂದಿದ್ದೀನಿ ನಾನು ದಯವಿಟ್ಟು ಅಧಿಕಾರಿಗಳ ಮುಂದೆ ಆ ಥರ ಮಾತಾಡ್ತಾರೆ ಸರ್ ನಮ್ಮವರೇ ನಾವು ಆಗ ನಾವೇ ನಮ್ಮ ಜನಾಂಗದವ್ರು ಏನೋ ನಾವು ಇಲ್ಲಿ ಕಟ್ಟಿದ್ದಾರೆ ನಮ್ಮ ಜನಾಂಗದವ್ರೇನ ನಾವು ಕಟ್ಟಕ್ಕೆ ಬಂದರೆ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿಸೋದು ಸುಮ್ಮನೆ ಇಲ್ಲಿದ್ದಾರೆ ಸಲಾಪಗಳು ಮಾಡೋದು ಆ ಥರ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಾವು ಕಾನೂನಡಿಯಲ್ಲಿರ್ತೀವಿ ಸರ್ ಕಾನೂನು ಬಿಟ್ಟು ನಾವು ಹೋಗೋದಿಲ್ಲ 14 ಅಂಗಡಿಗಳು ಕಟ್ಟಿದ್ದಾರೆ ಸರ್ 14 ಎಲ್ಲ ಅವ್ರ ಕುಟುಂಬದಸ್ರೆ ಅಣ್ತಮ್ಮಂದ್ರೆ ಎಲ್ಲ ಅವ್ರ ಕುಟುಂಬದಸ್ರೆ ಕಟ್ಟಿರೋದು ಸರ್ ಬೇರೆ ಯಾರಿಲ್ಲ ಎಲ್ಲ ಅವ್ರ ಕುಟುಂಬದಸ್ರೆ ಒತ್ತುವರಿ ಮಾಡಿಕೊಂಡು ಇವತ್ತು ಈ ಜಾಗನ ಸರ್ವೆ ನಂಬರ್ ಗುಂಡುತೋಪು 1 ಎಕರೆ 16 ಗುಂಟೆ ಹೊತ್ತು ಎಮ್ರೆ ಕಡಗರ ಗಡಿ ಭಾಗದಲ್ಲಿರುವಂಥ ರಾಜಕಾಲುವೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಮಾಡ್ತಾ ಇರೋದು ಸರ್ ಬರುವಂಥ ಕಾಡಗ್ರಾರ ಗ್ರಾಮದಲ್ಲಿ ಅಕ್ರಮವಾಗಿ ಮನೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ಎಂದ ದೂರು ಬಂದಿರುವ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿಯ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅದರ ಸಿಬ್ಬಂದಿಗಳು ಭೇಟಿ ಕೊಟ್ಟು ಸ್ಥಳನ ಪರಿಶೀಲನೆ ಮಾಡಿ ಅದು ಸರ್ಕಾರಿ ಜಾಗ ಬರುತ್ತೆ ಅಂತ ಹೇಳಿ ತಿಳಿದು ಬಂದಿರುತ್ತೆ. ಸೊ ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೆ ಈ ವಿಚಾರವಾಗಿ ಪಂಚಾಯತಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ಸಹಿತ ಅವ್ರಿಗೆ ಮಾತಾಡಿ ಕಾನೂನುಬದ್ಧವಾಗಿ ನಿಯಮ ಅನುಸಾರ ಕ್ರಮವಹಿಸ್ತೇವೆ. ಕಂದಾಯ ಇಲಾಖೆಗೆ ವ್ಯಾಪ್ತಿ ಬರೋ ಥರ ಇರೋದ್ರಿಂದ ಸೊ ಸಂಬಂಧಪಟ್ಟ ತಹಸೀಲ್ದಾರ್ ಜೊತೆ ಚರ್ಚೆ ಮಾಡಿ ಮುಂದಿನ ಕ್ರಮ. ಇದೀಗ ಮೊದಲೇ ಹೇಳಿದಾಗೆ ಇದು ನಿಯಮ ಬಾಹಿರವಾಗಿ ಏನಾದರೂ ಕಟ್ಟಡ ಆಗಿದ್ದಲ್ಲಿ ಸೊ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯನ್ನು ಕೊಡೋದಕ್ಕೆ ಅವಕಾಶ ಇರಲ್ಲ. ಸೊ ಅದನ್ನ ದಾಖಲೆಗಳನ್ನ ನೋಡಿ ಆ ನಂತರ ಕ್ರಮ ವಹಿಸ್ತೇವೆ. ಈಗಾಗಲೇ ಕಂದಾಯ ಇಲಾಖೆ ಸರ್ವೆ ಮಾಡಿ ಮಾರ್ಕ್ ಕೂಡ ಮಾಡಿದ್ದಾರೆ ಸರ್, ಕಲ್ಲು ಕೂಡ ಹಾಕಿದ್ದಾರೆ, ಇಲ್ಲಿಂದ ಇಲ್ಲಿಗೆ ಅಕ್ರಮವಾಗಿ ಕಟ್ಕೊಂಡಿದ್ದಾರೆ ಅಂತಾನೆ ಸಂಪೂರ್ಣವಾಗಿ ಅಧಿಕೃತವಾಗಿ ಗುರುತಿಸಿದ್ದಾರೆ, ನಕ್ಷೆ ಕೂಡ ತಯಾರಿಸಿ ಅಲ್ಲೇ ಕಟ್ಟಿದ್ದಾರೆ. ಅದಾದ್ಮೇಲೆ ಕೂಡ ಪಂಚಾಯತಿ ಕಣ್ಮುಚ್ಚಿ ಕುಳಿತಿದೆ ಎಂಬ್ರೆ ಅಂತ ಇಲ್ಲ ಖಂಡಿತ, ಯಾಕಂದ್ರೆ ದೂರು ಬಂದ ಕೂಡಲೇ ಏನಾಯ್ತು ಸಂಬಂಧಪಟ್ಟ ಪಂಚಾಯತಿನವರು ಸಕ್ರಿಯವಾಗಿ ಅದನ್ನ ಹೋಗಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅದನ್ನ ಕ್ರಮ ವಹಿಸೋದಕ್ಕೆ ಮುಂದಾಗಿದ್ದಾರೆ. ಸೊ ಜಮೀನು ಇವಾಗ ವ್ಯಾಪ್ತಿ ಬಂದು ಕಂದಾಯ ಇಲಾಖೆ ಆಗಿರೋದ್ರಿಂದ ಸಂಬಂಧಪಟ್ಟ ಕಂದಾಯ ಇಲಾಖೆ ಅವ್ರ ಜೊತೆಗೆ ಅವನ್ನ ಇಬ್ಬರು ಜಂಟಿಯಾಗಿ ಸ್ಥಳ ಪರಿಶೀಲನೆ ಮಾಡಿ ಆ ನಂತರ ಕ್ರಮ ವಹಿಸ್ತೀವಿ. ಅಲ್ಲಿ ತನಿಖೆ ನಡೀತಾ ಇದೆ ನಮ್ಮಲ್ಲಿ, ಈಗಾಗಲೇ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ ಎಲ್ಲರ ಆಕ್ಟಲ್ಲಿ, ಈಗಾಗಲೇ ಅದು ಪರಿಶೀಲನೆ ಹಂತದಲ್ಲಿದೆ. ಈಗಾಗಲೇ ಅವ್ರಿಗೆ ನಾವು ಪೊಲೀಸ್ ಸಿಬ್ಬಂದಿಗೂ ಹೇಳಿದ್ದೀವಿ ಅದನ್ನು ಸ್ಟಾಪ್ ಮಾಡೋಕ್ಕೆ. ನಮ್ಮ ಆರ್ ಐ ಮತ್ತು ಡಿ ಟಿ ಕೂಡ ಹೋಗಿದ್ದಾರೆ, ಅದನ್ನು ಇವತ್ತು ನಾವು ಏನು ಸ್ಟಾಪ್ ಮಾಡುವಂಥ ಕೆಲಸ ಮಾಡ್ತೀವಿ. ಮುಂದಿನ ಕ್ರಮಗ ಏನಿದೆ ಕಾನೂನು ಪ್ರಕಾರ ಏನಿದೆ ಅದು ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ಅವ್ರು ಸರ್ ಸರ್ಕಾರಿ ಅಧಿಕಾರಿಗಳು ಖುದ್ದು ಭೇಟಿ ಕೊಟ್ಟಿದ್ದಾರೆ, ಅವ್ರ ಮೇಲೆ ಕೂಡ ಏಕಾಏಕಿ ಬೆಲೆ ಇಲ್ಲದೆ ಮಾತಾಡಿದ್ದಾರೆ ಸರ್? ಅದನ್ನು ನಾವು ಕೂಡ ಗಮನಕ್ಕೆ ತೊಗೊಂಡಿದ್ದೀವಿ. ಸರ್ಕಾರಿ ಅಧಿಕಾರಿಗಳ ಮೇಲೆ ಅವ್ರ ಕಾರ್ಯ ಕಡ್ಡಿಪಡಿಸಿದ್ರೆ ಕೂಡ ಅದ್ರ ಮೇಲೆ ಕೂಡ ನಾವು ಅವ್ರಿಗೆ ಕೇಸ್ ಬುಕ್ ಮಾಡೋಕ್ಕೆ ನಾವು ಪೊಲೀಸರಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಪೊಲೀಸರು ನಿರ್ದೇಶನ ಕೊಟ್ಟಿದ್ದಾರೆ ಸ್ಥಳದಲ್ಲಿ ನಿನ್ನೆನೆ, ಅದಾದ ನಂತರ ಕೆಲಸನ ಮುಂದುವರಿಸ್ತಾನೇ ಇದ್ದಾರೆ ಸರ್? ಸರಿ, ಅದೇನಿದೆ ನಾವು ಕಾನೂನು ಪ್ರಕಾರವಾಗಿ ಏನಿದೆ ನಾವು ಖಂಡಿತ ಕ್ರಮ ಕೈಗೊಳ್ತೀವಿ. ಥ್ಯಾಂಕ್ ಯು ಸರ್.